ಹಾಂ ಎಲ್ಲೋ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಂಡೆ ಆ್ಯಕ್ಚುಲಿ ಇವತ್ತು ಏನಂದರೆ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಇವತ್ತು ಶಾಖೆ ಉಪ್ಪಿಟ್ಟು ಮಾಡಿದ್ದೆ ತಿಂಡಿ ಎಲ್ಲ ಮಾಡಿ ತಿಂದ್ಕೊಂಡು ಈಗ ತಿಂಡಿ ಮಾಡ ತಿಂದ ತಕ್ಷಣ ಏನು ಕೆಲಸ ಶುರು ಮಾಡೋಕ್ಕಾಗಲ್ಲ ಹೊತ್ತು ಕೂತ್ಕೊಳ್ಳೋಣ ಅನಿಸುತ್ತೆ ಹಾಗಾಗಿ ಆ ಕೂತಿರೋ ಟೈಮಲ್ಲಿ ಒಂದು ಕಪ್ ಕಪ್ಪಿತ್ತು ಅದು ಸ್ವಲ್ಪ ಏನು ಮೇಲ್ಗಡೆ ಪೇಂಟ್ ಎಲ್ಲ ಕಿತ್ ಕಿತ್ತೋಗಿತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡೋಣ ಅದಕ್ಕೊಂದು ಗಿಡನ ನೆಟ್ಟರಾಯಿತು ಅಂತ ಅದನ್ನು ತಿನ್ನರಿಂದ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಅರವಿಂದ ಅವ್ರು ಬಂದರು ಹೋಟ್ಲಿಂದ ಏನಂದರೆ ಸಂಡೇ ಆಗಿರೋದ್ರಿಂದ ಅವರು ಬರಬೇಕಾದ್ರೆ ಫಿಶ್ ತಗೊಂಡೇ ಬರ್ತಾರೆ ಯಾಕಂದರೆ ನಮ್ಮ ಮನೇಲಿ ಎವ್ರಿ ಸಂಡೇ ಮೀನಿರುತ್ತೆ ಅಥವಾ ಏನಾದರೂ ನಾನ್ ವೆಜ್ ಮಾಡೇ ಮಾಡಿರ್ತೀವಿ ಅವರು ಬೆಳಗ್ಗೆ ಐದು ಗಂಟೆಗೆ ಡ್ಯೂಟಿಗೆ ಹೋಗೋದ್ರಿಂದ ಹತ್ತು ಗಂಟೆಗೆ ಒಂದು ಸಲ ಮನೆಗೆ ಬಂದು ಹೋಗ್ತಾರೆ ಹಾಗಾಗಿ ಆ ಟೈಮಲ್ಲಿ ಅವರು ಫಿಶ್ ಅಥವಾ ಏನಾದರೂ ತೊಗೊಂಡು ಬರ್ತಾರೆ ಹಾಗೆ ಅವ್ರು ತೊಗೊಂಡು ಬಂದರು ಈಗ ಅದನ್ನು ಏನು ಅಂದರೆ ಮಾಡಬೇಕು ಅಡುಗೆ ಏನು ಏನು ತಂದಿದ್ದಾರೆ ಅಂತ ನೋಡಬೇಕು ಹಾಗೆ ಇವತ್ತು ಅಮ್ಮ ಮತ್ತು ಶ್ರುತಿಗೆ ಎಲ್ಲ ಬರೋಕ್ಕೆ ಹೇಳಿದ್ದೆ ನನಗೂ ಬೇಜಾರಾಗತ್ತೆ ಅಲ್ಲಿಗೆ ಹೋಗೋದಕ್ಕೂ ಟೈಮ್ ಇರಲ್ಲ ಅವ್ರ ಮನೆಗೆ ಹೋಗೋದಕ್ಕೆ ಮನೇಲಿ ತುಂಬ ಕೆಲಸ ಇರುತ್ತಲ್ಲ ಸ್ವಲ್ಪ ಸ್ವಲ್ಪನೇ ಸೆಟ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಇಲ್ಲೇ ಕೆಲಸ ಇರುತ್ತಲ್ಲ ಅದಕ್ಕೆ ಇಲ್ಲೇ ಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಬಂದರು ಇವತ್ತು ಬೆಳಗ್ಗೆ ಅನ್ಮಯ ಎಲ್ಲೇ ಇದ್ದ ಅವನಿಗೂ ಕರ್ಕೊಂಡು ಬಂದರು ಹಾಗೆ ಎಲ್ಲ ಮಾತಾಡ್ತಾ ಕೂತಿದ್ದಾರೆ ಅವರೆಲ್ಲ ತಿಂಡಿ ಮುಗಿಸಿ ಬಂದಿದ್ದರು ಆಲ್ರೆಡಿ ಈಗ ಹನ್ನೊಂದು ಗಂಟೆ ಆಗಿದೆ ಹಾಗೆ ಸ್ವಲ್ಪ ಗಿಡನೆಲ್ಲ ನೆಡೋಣ ಅಂತ ಅಮ್ಮ ಒಂದಿಷ್ಟು ಗಿಡನ ಎಲ್ಲ ತಂದಿಟ್ರು ಪಕ್ಕದ ಮನೆಯಿಂದ ಆರ್ಯನ್ ಮತ್ತು ಅಮ್ಮ ಹೋಗಿ ಇವತ್ತು ಸ್ವಲ್ಪ ಗಿಡಗಳನ್ನೆಲ್ಲ ನೆಡೋಣ ಅಂತ ಹಾಗೆ ಮನೆಯೂ ಸ್ವಲ್ಪ ಕ್ಲೀನ್ ಮಾಡಬೇಕು ದಿನ ನಾನು ಬೇಗ ಹೋಗೋದ್ರಿಂದ ನನಗೇನು ಕೆಲಸ ಮಾಡೋದಕ್ಕಾಗಲ್ಲ ಮಕ್ಕಳಿಗೂ ಸ್ಕೂಲೆಲ್ಲ ಇರುತ್ತೆ ಹಾಗಾಗಿ ನನಗೆ ಬೆಳಿಗ್ಗೆ ಅವ್ರಿಗೆ ತಿಂಡಿ ಮಾಡಿ ರೆಡಿ ಮಾಡಿ ಕಳ್ಸೋ ನಾನು ಹೋಗೋದಿಗೆ ಸರಿಯಾಗತ್ತೆ ಹಾಗಾಗಿ ಈಗ ಸ್ವಲ್ಪ ಸ್ವಲ್ಪ ಮನೆನೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂದ್ಕೊಂಡು ಏನು ಎಲ್ಲ ಇದು ಗ್ಲಾಸ್ತೇನು ಡಬ್ಬಗಳೆಲ್ಲ ಇತ್ತು ಅದನ್ನೆಲ್ಲ ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ನೆನೆಸಿಟ್ಟಿದ್ದೀನಿ ಹಾಗೆ ಇವಸ್ ಇವತ್ತು ಏನು ಸೀಗಡಿ ಅಂತ ಹೇಳ್ತೀವಲ್ಲ ಅದನ್ನು ತಗೊಬಂದಿದ್ರು ಅರವಿಂದವರು ಅದು ಮತ್ತು ಫಿಶನ ಅಂದರೆ ಬಂಗ್ಡೆ ಮೀನನ್ನು ತಂದಿದ್ದಾರೆ ಹಾಗಾಗಿ ಶ್ರುತಿ ಅದರದ್ದು ಸಾಂಬಾರು ಚೆನ್ನಾಗಿ ಮಾಡ್ತಾಳೆ ಅಂತ ಅವಳ ಹತ್ರ ಮಾಡು ಅಂತ ಹೇಳಿದ್ವಿ ಹಾಗಾಗಿ ಅವಳು ಅದು ಸಾಂಬಾರಿಗೆ ಮಸಾಲೆ ಇಲ್ಲಿ ಆಲ್ರೆಡಿ ನಾನು ಸೀಗಡಿನ ಬಿಡಿಸಿ ಇಟ್ಟಿದ್ದೀನಿ ಕೆಲವರಿಗೆ ಸೀಗಡಿ ಅಂದರೆ ಏನಂತ ಗೊತ್ತಾಗಲ್ಲ ಪ್ರಾನ್ಸ್ ಅಂತಾರಲ್ಲ ಪ್ರಾನ್ಸ್ ತಂದಿದ್ರು ಏನು ಅಂದರೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಬಂದಿದ್ರು ಅದಿಷ್ಟನ್ನು ಶ್ರುತಿ ಸಾಂಬಾರು ಮಾಡಿದ್ಲು ಫೈನಲಿ ನೋಡಿ ಮಸಾಲೆ ಎಲ್ಲ ರೆಡಿಯಾಗಿ ಕುದೀತಾ ಇದೆ ಅಮ್ಮ ಟೇಸ್ಟ್ ಆಗಿದೆ ಉಪ್ಪು ಸರಿ ಆಯ್ತಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ ಯಾವಾಗಲೂ ಏನಂದರೆ ನಾನು ಅಡುಗೆ ಮಾಡಿದ್ರೂ ಅಷ್ಟೇ ಯಾವುದೇ ಅಡುಗೆ ಮಾಡಿದ್ರೂ ಟೇಸ್ಟ್ ಮಾಡೋದು ಅಮ್ಮನೇ ಅವರಿಗೆ ಕರೆದು ಹೇಳಿದ್ರೆ ಸಮಾಧಾನ ನಾವು ನೋಡೋದಕ್ಕಿಂತ ಅಮ್ಮ ನೋಡಿದ್ರೆ ಸರಿ ಅಂತ ಅನಿಸೋದು ಶ್ರುತಿನೂ ಅಮ್ಮಂಗೆ ಹೇಳ್ತಾಳೆ ಉಪ್ಪು ನೋಡಿ ಅಮ್ಮ ಸರಿ ಆಯ್ತಾ ಅಮ್ಮ ಅಂತ ಹೇಳ್ಕೊಂಡು ಅವ್ರು ನೋಡಿದ್ರೆ ಕರೆಕ್ಟ್ ಇರುತ್ತೆ ಅಂತ ಒಂದು ಇದು ನಮಗೆ ಹಾಗೆ ಎಷ್ಟು ಒಂದಿಷ್ಟು ಮಕ್ಳಿಗೆ ಜ್ಯೂಸ್ ಮಾಡಿಕೊಡೋಣ ಅಂತ ಆ್ಯಪಲ್ ಜ್ಯೂಸ್ ಮಾಡ್ತಾ ಇದ್ದಾಳೆ ಇಲ್ಲಿ ನೋಡಿದ್ರೆ ನಮ್ಮದು ಬೆಡ್ ಬಂದಿದೆ ಏನು ಅಂದರೆ ಹಳೆ ಬೆಡ್ ಇತ್ತಲ್ಲ ಮನೆಯಲ್ಲಿ ಅದನ್ನು ಸ್ವಲ್ಪ ಅದು ಹರಿದೆಲ್ಲ ಹೋಗಿತ್ತು ಹಾಗಾಗಿ ಅದನ್ನ ಅಲ್ಲೇ ಬಿಟ್ಟು ಬರೋಕ್ಕಿಂತ ಅದರಲ್ಲಿ ಕಾಟನ್ ಇತ್ತು ಆಲ್ರೆಡಿ ಒಂದು ಹತ್ತು ಹದಿನೈದು ಕೆ ಜಿಯಷ್ಟು ಕಾಟನ್ ಇತ್ತು ಆ ಬೆಡ್ಡಲ್ಲಿ ಹಾಗಾಗಿ ಅದನ್ನು ಕೊಟ್ಟು ಇನ್ನೊಂದು ಸಪ್ರೇಟಾಗಿ ಹೊಸದು ಮಾಡಿಸೋಣ ಅಂತ ಕಡಿಮೆ ರೇಟಲ್ಲೇ ಆಗತ್ತಲ್ಲ ಮತ್ತು ವರ್ತ್ ಸಹ ಅದಕ್ಕೆ ಮಾಡಿಸ್ ಮಾಡ್ಸೋ ಕೊಟ್ಟಿದ್ವಿ ಅದು ಇವತ್ತು ಬೆಡ್ ಸಹ ಬಂದಿದೆ ಅದರ ಮೇಲೆ ಮಕ್ಕಳು ಆಡ್ತಾಯಿದ್ರು ಹಾಗೆ ಈ ಕಡೆ ಜ್ಯೂಸ್ ಬೇರೆ ರೆಡಿ ಆಯಿತು ಆ್ಯಪಲ್ ಜ್ಯೂಸ್ ನಿಂಗೂ ಜ್ಯೂಸ್ ಬೇಕಾ ನಿಂಗೂ ಬೇಕಾ ಜ್ಯೂಸು ಜ್ಯೂಸ್ ಬೇಕಾ ಏನು ಬೇಕು ಜ್ಯೂಸ್ ಜ್ಯೂಸ್ ಕಷ್ಟಪಟ್ಟು ಎಷ್ಟೋ ವರ್ಷಗಳಿಂದ ಕನಸನ್ನ ಕಂಡು ತುಂಬ ತುಂಬಾ ಕಷ್ಟದಿಂದ ಮನೆಯನ್ನು ಕಟ್ಕೊಂಡಂತೂ ಮನೆಗಂತೂ ಬಂದ್ವಿ ಮನೆಗೆ ಬಂದ ಮೇಲೆ ಕೆಲವೊಂದು ಮಾತುಗಳು ಬರ್ತಾ ಇರತ್ತಲ್ಲ ಆ ಮಾತುಗಳನ್ನೆಲ್ಲ ಕೇಳಿದಾಗ ಮನ್ಸಿಗೆ ತುಂಬಾ ಬೇಜಾರಾಗತ್ತೆ ನಾನ್ ಜೋರಂತೆ ಹಾಗಾಗಿ ಮನೆ ಕಟ್ಟಿದೆ ಈ ಥರ ಎಲ್ಲ ಮಾತಾಡ್ತಾರಲ್ಲ ಕೆಲವೊಂದು ವಿಷಯಗಳು ನಮಗೆ ಕಿವಿಗೆ ಬಿದ್ದಿರಲ್ಲ ನಮ್ಮ ಹಿಂದೆ ಮಾತಾಡಿರ್ತಾರೆ ಹಿಂದೆ ಮಾತಾಡೋರ ಬಗ್ಗೆ ಎಲ್ಲ ನಾವೇನು ತಲೆ ಕೆಡ್ಸ್ಕೊಳಕ್ ತಲೆ ಕೆಡ್ಸ್ಕೊಳೋದು ಬೇಡ ಅಂತ ಅನ್ಸುತ್ತೆ ಆದರೂ ಏನಂದ್ರೆ ಕೆಲವೊಂದು ವಿಷಯಗಳು ಮಾತಾಡಿದ್ ನಮ್ಮ ಕಿವಿಗೆ ಬಿದ್ದಾಗ ಸ್ವಲ್ಪ ಬೇಜಾರಾಗತ್ತೆ ಹೌದು ನಾನು ಜೋರೇ ಇದ್ದೀನಿ ಆದ್ರೆ ಬೇರೆ ಬೇರೆಯವ್ರ ವಿಷಯನ ಮಾತಾಡ್ತಾ ಅಥವಾ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದ್ರಲ್ಲಿ ಜೋರಿಲ್ಲ ನನ್ನ ಮನೇನ ನಾನು ಚೆನ್ನಾಗಿ ಇಟ್ಕೋಬೇಕು ಅಥವಾ ನಾವು ಜೀವನದಲ್ಲಿ ಹ್ಯಾಗ್ ಮುಂದೆ ಬರಬೇಕು ಅನ್ನೋ ವಿಷಯದಲ್ಲಿ ಜೋರಿದ್ರೆ ತಪ್ಪೇನಿಲ್ಲ ಅಂತ ನನ್ಗನ್ಸತ್ತೆ ನಿಮ್ಗೇನು ಏನ್ ಹೇಳಿ ನಮ್ಮ ಕನಸನ್ನು ಈಡೇರಿಸ್ಕೊಳ್ಳೋ ವಿಷಯದಲ್ಲಿ ಅಥವಾ ನಮ್ಮ ಸಂಸಾರನ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅನ್ನೋ ಆಸೆ ನಮಗಿದ್ದಾಗ ಅದನ್ನು ನೆರವೇರಿಸೋದಕ್ಕೆ ನಾವು ಒಳ್ಳೆ ರೀತಿಯಲ್ಲೇ ಏನು ಅಂದರೆ ಒಳ್ಳೆ ರೀತಿಯಲ್ಲೇ ಮುಂದುವರ್ಕೊಂಡು ಹೋದರೆ ಅದು ಒಳ್ಳೇದೇ ಅಲ್ವಾ ಏನು ಕೆಟ್ಟದ್ದು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿ ನಾವೇನು ಇಲ್ಲ ಅಲ್ವಾ ಹಾಗಾಗಿ ಒಳ್ಳೆತನದಲ್ಲಿ ಜೋರಿದ್ದರೆ ಏನು ತಪ್ಪಿಲ್ಲ ಅಂತ ನನಗನ್ಸತ್ತೆ ಹಾಗೆ ಈಗ ಸಂಜೆ ಆಗಿದೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಗಿಡಗಳನ್ನೆಲ್ಲ ನೆಡೋಣ ಅಂಥೇಳಿ ಹೊರಗಡೆ ಎಲ್ಲರೂ ಬಂದಿದ್ದೀವಿ ಮಕ್ಕಳೆಲ್ಲ ಇಲ್ಲಿ ಆಡ್ತಾ ಇದ್ದಾರೆ ಅನ್ಮೈ ಮತ್ತು ಸಮನ್ಯು ಹಾಗೆ ಇಲ್ಲೊಂದಿಷ್ಟು ಏನು ಅಂಗ್ಲಕ್ಕೆಲ್ಲ ಬ್ರಿಕ್ಸ್ ಎಲ್ಲ ಹಾಕ್ಸಿದ್ವಲ್ಲ ಅದು ಎಕ್ಸ್ಟ್ರಾ ಉಳಿದಿರೋ ಪೀಸ್ಗಳೆಲ್ಲ ಅಲ್ಲಿ ಗಿಡನ ನೆಡೋಕೆ ಅಂತ ಸ್ಪೇಸ್ ಬಿಟ್ಟಿರೋ ಜಾಗದಲ್ಲಿ ಇಟ್ಟಿದ್ವಿ ಅದನ್ನು ಅಮ್ಮ ಮತ್ತು ಅರವಿಂದ ಅವರು ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಒಂದು ಸ್ವಲ್ಪ ಗಿಡದ ಬುಡಕ್ಕೆಲ್ಲ ಮಣ್ಣನ್ನು ಹಾಕೋಣ ಅಂಥೇಳಿ ನಾವು ಅವಾಗ ಹಾಕಿರಲಿಲ್ಲ ತುಂಬ ಏನು ಗಡಿ ಬಿಡಿಯಲ್ಲಿ ಗೃಹ ಪ್ರವೇಶ ಎಲ್ಲ ಆಯ್ತಲ್ಲ ನಮಗೆ ಏನು ಕರೆಕ್ಟಾಗಿ ಮಣ್ಣನ್ನೆಲ್ಲ ಹಾಕ್ಸ್ಕೊಳ್ಳೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಎದುರುಗಡೆ ಸ್ವಲ್ಪ ಮಣ್ಣಿತ್ತು ಅದನ್ನು ಅವ್ರ ಹತ್ರ ಕೇಳಿಕೊಂಡು ಗಿಡದ ಬುಡಕ್ಕೆಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ ಹಾಗೆ ಗಿಡನೆಲ್ಲ ನೆಡೋಣ ಅಂತ ಹೇಳ್ಕೊಂಡು ಮಣ್ಣನ್ನೆಲ್ಲ ತಂದು ನಾನು ಆರ್ಯನ್ ಹಾಕ್ತಾ ಇದ್ವಿ ಹಾಗೆ ಈ ಕಡೆ ಅಮ್ಮ ಗಿಡ ನೆಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಸಿರ್ಸಿಯಿಂದ ಅತ್ತೆ ಒಂದಿಷ್ಟು ಅರ್ಶಿನ ಹಾಗೆ ಗಿಡನ ಎಲ್ಲ ಕಳಿಸಿದ್ರು ಅಕ್ಕ ಬಂದಾಗ ಆಲ್ರೆಡಿ ಹದಿನೈದು ದಿನ ಆಗೋಗಿತ್ತು ಗಿಡನ ಮತ್ತು ಅರಶನೆಲ್ಲ ನೆಟ್ಕೊಳ್ಳೋಕ್ಕೆ ಅಂತ ನನಗೆ ಎಲ್ಲಿ ಟೈಮ್ ಇರುತ್ತೆ ನಾನು ಅದನ್ನೆಲ್ಲ ಏನು ಮಾಡಿದ್ದೆ ಪಾತ್ರೆ ತೊಳೆಯೋ ಜಾಗದಲ್ಲಿ ಇಟ್ಟಿದ್ದೆ ಹಾಗೆ ದಿನ ಅದಕ್ಕೆ ಸ್ವಲ್ಪ ನೀರು ಬೀಳ್ತಾ ಇತ್ತಲ್ಲ ಅದೆಲ್ಲ ಮೊಳಕೆ ಬಂದು ಅರಶಿನ ಎಲ್ಲ ಗಿಡ ಬರೋಕ್ಕಾಗಿತ್ತು ಹಾಗೆ ಅದನ್ನ ನೆಡೋದಕ್ಕೂ ಚೆನ್ನಾಗ್ ಆಯ್ತು ಈಗ ಆಮೇಲೆ ಒಂದು ಸ್ವಲ್ಪ ಗಿಡ ಕಳ್ಸಿದ್ರು ಅಹ್ ಏನೋ ಗೊತ್ತಿಲ್ಲ ಯಾವುದು ಗಿಡಗಳು ಅಷ್ಟು ಕಿತ್ತು ಅದನ್ನ ಏನೋ ಬೇರ್ ಸಮೇತ ಕಿತ್ತಿದ್ದಲ್ಲ ಮುರಿದ್ ಗಿಡ ಅದಷ್ಟ ದಿನ ಅದು ಗ್ರೀನ್ ಆಗಿ ಇತ್ತು ಅದೇ ನನಗೆ ಆಶ್ಚರ್ಯ ಅದೊಂದಿಷ್ಟು ಗಿಡ ಉಳ್ದಿತ್ತು ಅದನ್ನೆಲ್ಲ ಅಮ್ಮ ನೆಡ್ತಾ ಇದ್ದಾರೆ ಇಲ್ಲಿ ಅರಿಶಿನ ಗಿಡ ಇದ್ದರೆ ಯಾವಾಗಲೂ ನನಗೆ ಜಾಸ್ತಿ ಎಲೆ ಈಗ ಮಳೆಗಾಲ ಟೈಮಲ್ಲಿ ಎಲೆ ಸಿಗತ್ತಲ್ಲ ಅದ್ರದ್ದು ಕಡುಬು ಮಾಡ್ತೀನಿ ಹಾಗೆ ಅರಿಶಿನದೆಲೆ ಯಾ ಎಲ್ಲದಕ್ಕೂ ಯೂಸ್ ಆಗುತ್ತಲ್ಲ ಅರ್ಶನೂ ಅಷ್ಟೇ ಅದಕ್ಕೋಸ್ಕರ ನಮ್ಮದು ಮನೇಲಿ ಚಿಕ್ಕಮ್ಮನ ಮನೇಲಿರ್ಬೋದು ನಮ್ಮದು ಮನೆಯಲ್ಲಿ ಸಿರ್ಸಿಯಲ್ಲಿರ್ಬೋದು ಎಲ್ಲರೂ ಅರ್ಶನ ಇಟ್ಕೊಂಡಿರ್ತಾರೆ ಹಾಗಾಗಿ ನಾನು ಇಟ್ಕೊಂಡ್ಲಿ ಅಂತ ಹೇಳ್ಕೊಂಡು ಅತ್ತೆ ಎಲ್ಲ ಕಿತ್ತು ಕಳಿಸಿದ್ದಾರೆ ಪಾಪ ಅವರು ಮನೇಲಿ ನೆಟ್ಟಿದ್ದನ್ನ ಸ್ವಲ್ಪ ಕಿತ್ತು ಕಳಿಸಿದ್ದಾರೆ ಅದು ಚೆನ್ನಾಗಿ ಮೊಳಕೆ ಬಂದ ಇದು ನೋಡೋಣ ಗಿಡ ಎಲ್ಲ ಹೇಗಾಗತ್ತೆ ಹೇಳಿ ನನಗೆ ನಾನು ವರ್ಷದಲ್ಲಿ ಒಂದು ಎರಡು ಮೂರು ಸಲ ಅರ್ಶನದೆಲ್ಲ ಇದು ಕಡುಬು ಮಾಡ್ತೀನಿ ಪತೋಳಿ ಅಂತ ಹೇಳ್ತಾರಲ್ಲ ಅದು ಮಾಡ್ತೀನಿ ಮನೇಲೆಲ್ರಿಗೂ ಇಷ್ಟ ಆಗುತ್ತೆ ಅರವಿಂದವರು ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಹಾಗಾಗಿ ಅದಕ್ಕೆ ಏನಂದರೆ ಜಾಸ್ತಿ ಎಣ್ಣೆ ತುಪ್ಪ ಎಣ್ಣೆ ಇದೆಲ್ಲ ಏನೋ ಹಾಕದೇ ಇರೋದ್ರಿಂದ ಆ ಸ್ವೀಟ್ ಇಷ್ಟ ಆಗತ್ತೆ ಅದಕ್ಕೋಸ್ಕರ ಅದನ್ನ ಅರ್ಶನ ನೆಡೋಣ ಅಂತ ಹಾಗೆ ಒಂದಿಷ್ಟು ಮದ್ರಂಗಿ ಗಿಡ ಗುಲಾಬಿ ಗಿಡ ಇದನ್ನೆಲ್ಲ ನೆಟ್ರು ಆದ್ರೆ ತುಂಬಾ ಬಿಸಿಲಿರೋದ್ರಿಂದ ಇದೆಲ್ಲ ಬದಕತ್ತ ಅನ್ನೋದೇ ಡೌಟ್ ನೀರು ಹಾಕಬೇಕು ಮಣ್ಣು ಸ್ವಲ್ಪ ಹಸಿ ಹಸಿ ಇತ್ತು ಮಳೆಯೆಲ್ಲ ಬಂದಿದ್ರಿಂದ ನೆಟ್ಟಿದ್ದಾರೆ ನೋಡೋಣ ಎಷ್ಟು ಬದುಕತ್ತೆ ಏನು ಅಂತ ಹೇಳ್ಕೊಂಡು ಆಮೇಲೆ ಮಳೆ ಶುರು ಆದಮೇಲೆ ಇನ್ನು ಸ್ವಲ್ಪ ತಂದು ನೆಟ್ಕೊಂಡ್ರಾಯಿತು ಅಂತ ಎಲ್ಲದಕ್ಕೂ ಮಣ್ಣನ್ನು ಹಾಕಿ ಇಟ್ವಿ ಹಾಗೆ ಇಲ್ಲೊಂದಿಷ್ಟು ಮನಿ ಪ್ಲ್ಯಾಂಟ್ ನಾನು ಆ ಮನೇಲಿದ್ದಾಗ ಸೈಡಲ್ಲಿ ನೆಟ್ಟಿಟ್ಟಿದ್ದೆ ಅಲ್ಲ ಅದಿಷ್ಟು ಮನಿ ಪ್ಲ್ಯಾಂಟನ್ನು ತಂದಿದ್ದೆ ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಈ ಜಾರಲ್ಲಿ ಆಮೇಲೆ ಲೋಟದಲ್ಲೆಲ್ಲ ಹಾಕಿ ನೆಟ್ಟಿಡೋಣ ಅಂಥೇಳ್ಕೊಂಡು ಶೋ ಗಿಡಕ್ಕಾಗತ್ತೆ ಒಳಗಡೆ ಎಲ್ಲ ಅಂತ ಹೇಳ್ಕೊಂಡು ಅದನ್ನ ಸ್ವಲ್ಪ ಕಟ್ ಮಾಡಿ ಅದು ಸ್ವಲ್ಪ ಏನಾಯಿತು ಅಂದರೆ ಇಲ್ಲಿಗೆ ಮೇಲೆ ಅದನ್ನ ಕೆಳಗಡೆನೆ ಇಟ್ಬಿಟ್ಟಿದ್ವಿ ಒಂದೆರಡು ದಿನ ಅದು ಬಿಸ್ಲೆಲ್ಲ ತಾಗಿ ಎಲೆಗೆಲ್ಲ ಸುಟ್ಟು ಸುಟ್ಟು ಹೋಗಿಬಿಡ್ತು ಹಾಗಾಗಿ ಈಗ ತೆಗೆದು ಕಾಂಪೌಂಡ್ ಮೇಲೆ ಇಟ್ಟಿದ್ದೀನಿ ಅದನ್ನ ಅದನ್ನು ಕ್ಲೀನಾಗಿ ಒಂದು ಶೋ ಪಾಟಲ್ಲೂ ಹಾಕಿಲ್ಲ ಅದು ಒಂಥರ ಎಲ್ಲ ಅಸಹ್ಯವಾಗಿ ಇತ್ತು ಅದನ್ನೆಲ್ಲ ಸೆಟ್ ಮಾಡೋದಕ್ಕೂ ನನಗೆ ಟೈಮ್ ಇಲ್ಲ ಹಾಗೆ ಇಲ್ಲೊಂದಿಷ್ಟು ಈ ಸೆರಾಮೆ ಕಪ್ ಬೆಳೆಗೆ ಕ್ಲೀನ್ ಮಾಡಿದ್ದೆಲ್ಲ ಅದಕ್ಕೆ ಇನ್ನೊಂದು ಅಹ್ ಗ್ಲಾಸಿನ ಲೋಟ ಇತ್ತು ಅದಕ್ಕೆಲ್ಲ ನೆಟ್ಟಿದ್ದೀನಿ ಇದು ಚೆನ್ನಾಗಿ ಆಗತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ಮನಿ ಪ್ಲಾಂಟ್ ನೀರಲ್ಲಾಕಿಟ್ರೆ ಬೆಳೆಯುತ್ತೆ ಬೆಳೆಯತ್ತೆ ಮಣ್ಣಲ್ಲಿ ಹಾಕಿದ್ರಂತೂ ಬೇಗ ಅದು ನೀರಲ್ಲಿ ಹಾಕಿಟ್ಟೋದಕ್ಕಿಂತನೂ ಮಣ್ಣನ್ ಮಣ್ಣ ಜೊತೆಗೆ ನೆಟ್ಟರೆ ಬೇಗ ಬೆಳೆಯುತ್ತೆ ಇದು ನಾನು ನೋಡಿದ ಪ್ರಕಾರ ಯಾಕಂದ್ರೆ ಒಂದಿಷ್ಟು ಗಿಡನ ಕಿತ್ತು ನೀರಲ್ಲೂ ಹಾಕಿದ್ದೆ ಮಣ್ಣಲ್ಲೂ ಹಾಕಿದ್ದೆ ಆದ್ರೆ ಮಣ್ಣಲ್ಲಿ ಹಾಕಿದ್ದು ಬೇಗ ಬೆಳೀತು ಹಾಗೆ ಕೆಲಸನೆಲ್ಲ ಮುಗಿಸಿ ಸಂಜೆ ಒಂದ್ ಸ್ವಲ್ಪ ಅಪ್ ಆಗಿ ಹೊರಗಡೆ ಹೋದ್ವಿ ಒಬ್ರು ಸೋಫಾ ಮಾಡಿ ಮಾಡಿಟ್ಟಿದ್ದೀವಿ ಆದರೆ ಅದನ್ನು ಶೋಗಿಡೋದಕ್ಕೆ ಜಾಗ ಇಲ್ಲ ನಮ್ಮ ಹತ್ರ ಸೊ ಕಡಿಮೆ ರೇಟಿಗೆ ಕೊಡ್ತೀವಿ ತಗೊಂತೀರ ಅಂತ ಕೇಳಿದ್ರು ಆ ಬೆಡ್ ಮಾಡಿದವರು ಯಾಕಂದರೆ ಅವ್ರದ್ದು ಅದು ವೇಸ್ಟ್ ಆಗತ್ತೆ ಅಂದ್ಕೊಂಡು ಕಡಿಮೆ ರೇಟಿಗೆ ಕೊಡ್ತೀವಿ ಅಂದರು ಅದು ನೋಡ್ಕೊಬರೋಣ ಅಂತ ಹೋಗಿದ್ವಿ ಹಾಗೆ ಇಲ್ಲಿ ಸೀತಾಫಲ ಗಿಡನ ನೆಟ್ಟಿದ್ರು ಅವ್ರ ಮನೇಲಿ ಇಷ್ಟೊಂದು ಗಿಡ ಏನು ಕಾಯಿ ಬಿಟ್ಟಿದೆ ನೋಡಿ ಚೆನ್ನಾಗಿತ್ತು ಜಾಗನೂ ಜಾಸ್ತಿ ತಗೊಂಡಿರಲಿಲ್ಲ ಗಿಡ ಹಾಗಾಗಿ ಇದ್ರದ್ದೊಂದು ವಿಡಿಯೋ ಮಾಡ್ಕೊಂಡು ಬಂದೆ ಯಾಕಂದ್ರೆ ನರ್ಸರಿಗೆ ಹೋದಾಗ ನನಗೆ ಗಿಡನ ತರಬೇಕು ಅಂತ ಹೇಳ್ಕೊಂಡು ನಾನು ತಂದು ನೆಡಬೇಕು ಅಂತ ಇದನ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಅಲ್ಲಿಂದ ನಾವು ಸಾಗರದಲ್ಲಿ ಫೇಮಸ್ ಚೈನ್ ಬೇಕರಿ ಅಂತಿದೆ ಅವ್ರದ್ದು ಹೊಸದಾಗಿ ಸ್ವೀಟ್ ಓಪನ್ ಆಗಿದೆ ಏನಂದರೆ ಜೈನ್ ಸ್ವೀಟ್ಸ್ ಅಥವಾ ಚಾಟ್ಸ್ ಅಂತ ಏನೋ ಒಂದು ಓಪನ್ ಆಗಿದೆ ಅಲ್ಲಿ ಹೋಗೋಣ ಟೇಸ್ಟ್ ಯಾವ ರೀತಿ ಇದೆ ನೋಡೋಣ ಮಕ್ಕಳಿಗೆ ಏನಾದರೂ ತೊಗೊಂಡು ಬರೋಣ ಅಂತ ನಾನು ಶ್ರುತಿ ಇಬ್ಬರೇ ಹೋಗಿದ್ದರಿಂದ ಅವ್ರಿಗೆ ಮನೆಗೆ ಏನಾದರೂ ಪಾರ್ಸೆಲ್ ಹೋಗೋಣ ಅಂತ ಬಂದ್ವಿ ಹಾಗೆ ಇಲ್ಲಿ ವೆರೈಟಿಸ್ ಆಫ್ ಸ್ವೀಟ್ಸು ಯಾವ್ಯಾವ ರೀತಿ ಇತ್ತು ಅಂದರೆ ಅದನ್ನು ಹೆಸರುಗಳೇ ಗೊತ್ತಿಲ್ಲ ಎಷ್ಟೋ ಸ್ವೀಟ್ಸಿಂದ ಅಷ್ಟು ಸ್ವೀಟ್ಸ್ ಇದ್ದಾವೆ ಒಂದೆರಡು ಟೇಸ್ಟ್ ನೋಡೋಣ ಹೇಳಿ ಒಂದೆರಡು ಸ್ವೀಟ್ಗಳನ್ನು ತಗೊಂಡ್ವಿ ಸ್ವೀಟ್ಸ್ ಎಲ್ಲ ನಾವು ತಿಂದಿದ್ದು ಒಂದು ಓಕೆ ಓಕೆ ಆದರೆ ಇನ್ನೊಂದು ಸ್ವೀಟ್ ತುಂಬ ಚೆನ್ನಾಗೇ ಇತ್ತು ಹಾಗೆ ಇದು ನೋಡಿ ಕೊಕೋನಟ್ ಲಾಡು ಇದು ನಾವು ಏನರದ್ದು ಚೆನ್ನಾಗಿದೆ ಪಿಂಕ್ ಕಲರಲ್ಲಿ ಕಲರ್ಫುಲ್ ಆಗಿದೆ ಅಂತ ತಗೊಂಡ್ವಿ ಆ್ಯಕ್ಚುಲಿ ಇದು ಕೊಕೋನಟ್ ಲಾಡು ನಾರ್ಮಲಾಗಿ ಕೊಕೋನಟ್ಟಿಂದ ಲಾಡು ಮಾಡ್ತೀವಿ ಅದೇ ಟೇಸ್ಟ್ ಇತ್ತು ಡಿಫ್ರೆನ್ಸ್ ಏನೂ ಇರಲಿಲ್ಲ ಆದರೆ ನೆಕ್ಸ್ಟ್ ನಾವು ತೊಗೊಂಡಿದ್ದು ಬೀಡಾ ಸ್ವೀಟ್ ಇದೆಲ್ಲ ಬೀಡಾ ಫ್ಲೇವರಲ್ಲಿರುವಂಥ ಸ್ವೀಟ್ಗಳಿವೆಲ್ಲ ಹಾಗಾಗಿ ಇದರಲ್ಲಿ ಒಂದು ಟೇಸ್ಟ್ ಮಾಡೋಣ ಮತ್ತು ಹೆವಿ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಅದಕ್ಕೆಲ್ಲ ಹಾಗಾಗಿ ಅದನ್ನ ಟೇಸ್ಟ್ ಮಾಡೋಣ ಅಂತ ಹೋದ್ವಿ ಒಂದು ಪೀಸ್ಗೆ ಫಾರ್ಟಿ ರುಪೀಸ ಏನೋ ಇತ್ತು ಇದು ಚೆನ್ನಾಗಿತ್ತು ಇದನ್ನ ಒಂದು ಟೇಸ್ಟ್ ಮಾಡಿದ್ವಿ ಈ ಸ್ವೀಟ್ ಇಷ್ಟ ಆಯಿತು ಆ್ಯಕ್ಚುಲಿ ಬೀಡ ತಿಂದಂಗೆ ಅನ್ಸುತ್ತೆ ಈಗ ಈ ಊಟ ಆದಮೇಲೆಲ್ಲ ಸ್ವೀಟ್ ತಿನ್ನೋ ಅಭ್ಯಾಸ ಇರತ್ತಲ್ಲ ಅಂಥವರು ಇದನ್ನ ತೊಗೊಂಡು ಹೋಗ್ಬೋದು ಚೆನ್ನಾಗಿರತ್ತೆ ಊಟ ಆದಮೇಲೆ ಒಂದು ಪೀಸ್ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಆದರೆ ಊಟ ಆದಮೇಲೆ ಸ್ವೀಟ್ ತಿಂದರೆ ಫ್ಯಾಟ್ ಬರುತ್ತೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ ಹಾಗೆ ನಾವು ಅಲ್ಲಿಂದ ಒಂದು ಅವ್ರ ಹತ್ರ ಏನು ಫೇಮಸ್ ಇರೋ ಇದೆ ಅಂತ ಹೇಳಿ ಕೇಳಿದ್ವಿ ಪಾನಿಪುರಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಅಂದರು ಹಾಗಾಗಿ ಒಂದು ಪ್ಲೇಟ್ ಪಾನಿಪುರಿ ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಮೂರು ಫ್ಲೇವರಲ್ಲಿ ಪಾನಿಪುರಿ ಕೊಡ್ತಾರೆ ಚೆನ್ನಾಗಿರತ್ತೆ ಎರಡು ಖಾರ ಇದ್ದರೆ ಇನ್ನೊಂದು ಸ್ವೀಟ್ ಇರುತ್ತೆ ಪಾನಿ ಮೂರು ಫ್ಲೇವರ್ ಪಾನಿನಾ ಕೊಡ್ತಾರೆ ಟೋಟಲ್ ಒನ್ ಪ್ಲೇಟ್ಗೆ ಸಿಕ್ಸ್ ಪೂರಿ ಚೆನ್ನಾಗಿತ್ತು ಅದೊಂದು ಟೇಸ್ಟ್ ಮಾಡಿದ್ವಿ ಅದಾದಮೇಲೆ ದೋಕ್ಲಾ ಅಂತ ಇಲ್ಲಿ ಎಲ್ಲ ಬಾಂಬೆ ಸ್ಟೈಲ್ದು ಫುಡ್ಗಳು ಬಾಂಬೇಲಿ ಏನೇನು ಫುಡ್ ಸಿಗತ್ತಲ್ಲ ಅದೇ ರೀತಿ ಸಿಗತ್ತೆ ಅಂಥೇಳಿ ಎಸ್ಪೆಷಲಿ ಇಲ್ಲಿ ಅವರು ಅದು ಫುಡ್ಡೆಲ್ಲ ರೆಡಿ ಮಾಡೋರಿಗೆ ನೋಡಿದ್ರೆ ಅವ್ರು ಬಾಂಬೆ ಕಡೆಯಿಂದ ಬಂದವ್ರ ಥರನೇ ಇದ್ದಾರೆ ಹಾಗಾಗಿ ಆ್ಯಸ್ ಇಟ್ ಈಸ್ ಅಲ್ಲಿಂದ ಯಾವ ರೀತಿ ಸಿಗತ್ತೆ ಅದೇ ರೀತಿ ಫುಡ್ ಸಿಗತ್ತೆ ಅಂತ ಅನ್ಸುತ್ತೆ ಹಾಗೆ ಒಂದು ಡೋಕ್ಲಾ ಇನ್ನು ನಾನು ತಿಂದೆ ಇರಲಿಲ್ಲ ಡೋಕ್ಲಾ ಟ್ರೈ ಮಾಡೋಣ ಅಂತೇಳಿ ಪನ್ನೀರ್ ದೋಕ್ಲಾ ಮತ್ತೊಂದು ನಾರ್ಮಲ್ ದೋಕ್ಲಾ ತೊಗೊಬಂದ್ವಿ ಏನು ಮಸಾಲ ದೋಕ್ಲಾ ಈ ಥರ ಎರಡು ಇತ್ತು ತಂದ್ವಿ ಹಾಗೆ ರಸ್ಮಲೈ ತಗೊಬಂದ್ವಿ ಚಿಕ್ಕ ಚಿಕ್ಕದು ರಸ್ಮಲೈ ಈ ಮಲೈ ಸ್ವೀಟ್ಸಲ್ಲಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು ಅದರಲ್ಲಿ ರಸ್ಮಲೈ ತಂದ್ವಿ ಮಕ್ಕಳೆಲ್ಲ ಬಂದು ಕೂತಿದ್ದಾರೆ ಅವರಿಗೆಲ್ಲ ಕೊಡೋಣ ಅಂಥೇಳಿ ಇದರಲ್ಲಿ ಯಾವ್ದು ರಸ್ಮಲೈ ಆಲ್ವೇಸ್ ಚೆನ್ನಾಗೇ ಇತ್ತು ದೋಕ್ಲಾದಲ್ಲಿ ಪನ್ನೀರ್ ದೋಕ್ಲಾ ಚೆನ್ನಾಗಿತ್ತು ಮಸಾಲ ದೋಕ್ಲಾ ನಮಗೆಲ್ಲ ಇಷ್ಟ ಆಗಲಿಲ್ಲ ಅದು ಆ್ಯಕ್ಚುಲಿ ವೇಸ್ಟೇ ಆಯಿತು ಯಾರೂ ತಿಂದಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ಸಾಗರದಲ್ಲಿ ಯಾರೇನೂ ಟೇಸ್ಟ್ ಮಾಡಿಲ್ಲ ಜೈನ್ ಬೇಕ್ರಿ ಅವ್ರದ್ದು ಹೊಸದಾಗಿ ಆಗಿರೋ ಶಾಪಲ್ಲಿ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಏನು ಡಿಫ್ರೆಂಟ್ ಆಗಿರೋ ಫುಡ್ಡನ್ನ ಟ್ರೈ ಮಾಡ್ಬೋದು ಯಾಕಂದರೆ ಸಾಗರದಲ್ಲಿ ಹೊರಗಡೆ ಅಷ್ಟು ವೆರೈಟೀಸ್ ಫುಡ್ಗಳು ಸಿಗೋಲ್ಲ ನಮ್ಮದೇ ಲೋಕಲ್ ಚಾಟ್ಸ್ಗಳು ಅದು ಇದು ಇಷ್ಟೇ ಮಾತ್ರ ಸಿಗೋದು ಇದು ಒಂದು ಹೊಸ ರೀತಿಯಲ್ಲಿ ಓಪನ್ ಆಗಿರೋದ್ರಿಂದ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದ್ರ ಜೊತೆಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ವಿಡಿಯೋಗಳನ್ನ ನೋಡಿ